ಸ್ನೇಹಿತರೆ, ನಾವು ಈ ದಿನ ಹೇಳ್ತಾ ಇರೋ ಕತೆ ಮಾತೆ ಪಾರ್ವತಿ ದೇವಿಯ ವಿವಾಹ ಹಾಗೂ ಜನನದ ಬಗ್ಗೆ. ಇನ್ನೂ ಹೆಚ್ಚಿನ ಹಿಂದೂ ಧರ್ಮದ ಸನಾತನ ಪುರಾಣ ಪುಣ್ಯ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಿಮಾಲಯವು ಅತ್ಯಂತ ಪ್ರಸಿದ್ಧವಾದ ಪರ್ವತವಾಗಿದೆ. ಇಲ್ಲಿ ಗಂಗಾ ನದಿಯು ಎರಡೂ ದಡಗಳಲ್ಲಿ ಋಷಿ ಮುನಿಗಳು ಆಶ್ರಮವನ್ನು ಕಟ್ಟಿಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದರು. ಇದರ ಸಮೀಪದಲ್ಲಿ ಔಷಧ ಪ್ರಸ್ಥ ಎಂಬ ಪಟ್ಟಣವಿದ್ದು ಇದನ್ನು ಪರ್ವತರಾಜ ಆಳುತ್ತಿದ್ದನು. ಇದು ಪರ್ವತ ಪ್ರದೇಶವಾದ್ದರಿಂದ ಹಿಮವಂತ ಎಂಬ ಇನ್ನೊಂದು ಹೆಸರಿನಿಂದಲೂ ಪರ್ವತರಾಜನನ್ನು ಕರೆಯುತ್ತಿದ್ದರು. ಹಿಮವಂತನು ಶಿವನ ಪರಮ ಭಕ್ತನಾಗಿದ್ದನು. ಶಿವಭಕ್ತರು ಸಾಧು ಸನ್ಯಾಸಿಗಳು ಬಂದರೆ ಆತಿಥ್ಯ ಸತ್ಕಾರ ಮಾಡಿ ಯಥೇಚ್ಛವಾಗಿ ದಾನ ಧರ್ಮಗಳನ್ನು ಮಾಡುತ್ತಿದ್ದ. ಶಿವನಂತೆ ಇರುವ ಶಿವಭಕ್ತರನ್ನು ಕಂಡರೆ ತಾನೇ ವಿಶೇಷ ಕಾಳಜಿ ವಹಿಸುತ್ತಿದ್ದನು ಪರ್ವತರಾಜ. ಇವನನ್ನು ಗಿರಿರಾಜ, ಶೈಲರಾಜ ಎಂದೂ ಕರೆಯುತ್ತಾರೆ. ಹಿಮವಂತನು ದೇವತೆಗಳ ಕಾರ್ಯಸಿದ್ಧಿಗಾಗಿ ಪಿತೃದೇವತೆಗಳ ಜ್ಯೇಷ್ಠ ಪುತ್ರಿಯಾದ ಮೇನಾ ದೇವಿಯನ್ನು ವಿವಾಹವಾಗಿದ್ದನು. ಹಿಮವಂತನು ಪರಮಜ್ಞಾನಿ. ಹಿಂದೆ ಜಗನ್ಮಾತೆಯಾದ ಅಂಬೆಯು ದಕ್ಷ ಪುತ್ರಿಯಾಗಿ ಸತಿರೂಪದಿಂದ ಜನ್ಮವೆತ್ತಿ ಪತಿಗಾದ ಅವಮಾನದಿಂದ ದಕ್ಷ ಮಾಡುತ್ತಿದ್ದ ಯಜ್ಞದಲ್ಲಿ ಅಗ್ನಿ ಪ್ರವೇಶ ಮಾಡಿದ್ದು ಗೊತ್ತಿರುವ ವಿಚಾರ. ಆ ದೇವಿಯೇ ಹಿಮವಂತ ಹಾಗೂ ಮೇನಾ ದೇವಿಯರ ಗರ್ಭದಲ್ಲಿ ಜನಿಸಿದರೆ ತಾರಕಾಸುರನೆಂಬ ದೈತ್ಯನ ಕಾಟದಿಂದ ಪಾರಾಗಲು ಸಾಧ್ಯವೆಂದು ತಿಳಿದ ದೇವತೆಗಳು ಗೌರಿ ದೇವಿಯನ್ನು ಭಕ್ತಿಯಿಂದ ಸ್ತುತಿಸಿದರು. ಪಾರ್ವತಿಯೇ ಇವರಿಗೆ ಮಗಳಾಗಿ ಹುಟ್ಟುತ್ತಾಳೆ ಎಂಬುದು ಹಿಮವಂತನಿಗೆ ಗೊತ್ತಿರಲಿಲ್ಲ. ಮುದ್ದಾದ ಹೆಣ್ಣು ಮಗಳು ಬೇಕು ಎಂಬ ಆಸೆ ದಂಪತಿಗಳಿಗೆ ಇತ್ತು. ಜೊತೆಗೆ ಮಗಳೇ ಆದರೆ ಅವಳನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಿಕೊಡಬೇಕು ಎಂಬ ಆಸೆಯನ್ನು ಹೊಂದಿದ್ದರು ಅವರು. ಈ ಕಾರಣದಿಂದ ಮೇನಾದೇವಿಯು ಶಿವನ ಪತ್ನಿ ಗೌರಿ ದೇವಿಯ ಕುರಿತು ಕಠೋರ ತಪಸ್ಸು ಮಾಡುತ್ತಾಳೆ. ದೇವತೆಗಳ ಪ್ರಾರ್ಥನೆಯಂತೆ ಗೌರಿ ದೇವಿ ತನ್ನ ದಿವ್ಯ ರೂಪದಿಂದ ಕಾಣಿಸಿಕೊಂಡು ನಿನ್ನ ಗರ್ಭದಲ್ಲಿ ನಾನು ಪಾರ್ವತಿಯಾಗಿ ಅವತರಿಸುವೆ ಎಂದು ಭರವಸೆ ನೀಡಿದ್ದಳು. ಮೇನಾದೇವಿ ಮತ್ತು ಹಿಮವಂತನು ಭಕ್ತಿಯಿಂದ ಜಗದಂಬೆಯನ್ನು ಪರಿಪರಿಯಾಗಿ ಸ್ತುತಿಸಿದರು. ದೇವಿಯು ದಂಪತಿಗಳ ಭಕ್ತಿಗೆ ಮೆಚ್ಚಿ 100 ಪುತ್ರರು ಹಾಗೂ ಓರ್ವ ಪುತ್ರಿಯಾಗುವ ಭಾಗ್ಯವನ್ನು ಕರುಣಿಸಿದಳು. ಹೀಗೆ ದಂಪತಿಗಳಿಬ್ಬರ ಬಹಳ ವರ್ಷಗಳ ತಪಸ್ಸಿನ ಫಲವಾಗಿ ಪಾರ್ವತಿ ಅವತರಿಸಿದಳು. ಇಬ್ಬರ ಬಯಕೆಯಂತೆ ಹೆಣ್ಣು ಮಗು ಹುಟ್ಟಿದೆ ಎಂದು ಸಂತೋಷ ಪಡುವಂತೆ ಅವರಿಗೆ ಇರಲಿಲ್ಲ. ಏಕೆಂದರೆ ಮಗು 2-3 ದಿನಗಳಾದರೂ ಇನ್ನೂ ಕಣ್ಣು ಬಿಟ್ಟಿರಲಿಲ್ಲ, ತಾಯಿಯ ಹಾಲು ಕುಡಿದಿರಲಿಲ್ಲ. ಇದರಿಂದ ತುಂಬಾ ಬೇಸರವಾಯಿತು ದಂಪತಿಗಳಿಗೆ. ಹೀಗೇಕಾಯಿತು ಎಂದು ಗರ್ಗ ಮುನಿಗಳನ್ನು ಕೇಳಿದಾಗ ಅವರು ಕೂಡಲೇ ಮಗುವನ್ನು ಶಿವನ ಮೂರ್ತಿಯ ಮುಂದೆ ತಂದಿಡುತ್ತಾರೆ. ಈ ಮಗು ಇದ್ದಕ್ಕಿದ್ದಂತೆಯೇ ಅಳಲು ಪ್ರಾರಂಭ ಮಾಡುತ್ತದೆ, ಹಾಗೆಯೇ ತಕ್ಷಣ ತಾಯಿಯ ಹಾಲನ್ನೂ ಕುಡಿಯುತ್ತದೆ. ಅಲ್ಲಿದ್ದವರೆಲ್ಲ ಇದನ್ನು ಕಂಡು ಆಶ್ಚರ್ಯಚಕಿತರಾಗಿ ಕೈಮುಗಿದು ಹರ ಹರ ಮಹಾದೇವ, ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಶಿವನಿಗೆ ವಂದಿಸುತ್ತಾರೆ. ಈ ಮಗು ಮುಂದೆ ಬೆಳೆದು ದೊಡ್ಡವಳಾಗಿ ಶಿವನಿಗೆ ಪತ್ನಿಯಾಗುವಳು ಎಂಬುದು ಎಲ್ಲರಿಗೂ ಖಚಿತವಾಗುತ್ತದೆ. ನವಜಾತ ಶಿಶು ಬೆಳೆಯುತ್ತಿದ್ದಂತೆ ಮಗುವಿಗೆ ನಾಮಕರಣ ವಿದ್ಯಾಭ್ಯಾಸಗಳು ಪ್ರಾರಂಭವಾಗ್ತವೆ. ಸ್ವಯಂ ವಿದ್ಯಾ ರೂಪಿಣಿಯಾದ ಆಕೆಗೆ ಎಲ್ಲಾ ವಿದ್ಯೆಗಳು ಕರಗತವಾಗುತ್ತೆ. ಪಾರ್ವತಿಯು ಪ್ರಾಪ್ತ ವಯಸ್ಕಳಾಗಲು ಹಿಮವಂತನಿಗೆ ಅವಳ ಮದುವೆಯದೇ ಚಿಂತೆಯಾಗತ್ತೆ. ಯೋಗ ಮಗ್ನಾದ ಶಿವನನ್ನು ಒಲಿಸುವುದು ಹೇಗೆ ಎಂದುಕೊಂಡ ಮೇನಾದೇವಿ ಹಾಗೂ ಹಿಮವಂತರು ಮದುವೆಯ ಕುರಿತು ಶಿವನಲ್ಲಿಗೆ ಹೋಗಿ ಬರಬೇಕೆಂದು ಯೋಚಿಸುತ್ತಾರೆ. ಆ ಸಮಯದಲ್ಲಿ ಶಿವನು ತಪಸ್ಸಿನಲ್ಲಿ ನಿರತನಾಗಿರುತ್ತಾನೆ. ಸತಿಯು ದೇಹತ್ಯಾಗ ಮಾಡಿದ ಮೇಲೆ ಶಿವನು ವೈರಾಗ್ಯ ತಾಳಿ ತಪಸ್ಸಿನಲ್ಲಿ ನಿರತನಾಗಿದ್ದನು. ಅದೇ ಸಮಯಕ್ಕೆ ನಾರದರು ಔಷಧ ಪ್ರಸ್ಥ ಸ್ಥಳಕ್ಕೆ ಬರುತ್ತಾರೆ. ಹಿಮವಂತನು ತನ್ನ ಮಗಳನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡುವ ಪ್ರಸ್ತಾಪವನ್ನು ನಾರದರ ಮುಂದೆ ಇಡುತ್ತಾರೆ. ನಾರದರು, ನಮಗೆಲ್ಲ ತಿಳಿದಿದೆ, ಪೂರ್ವ ಜನ್ಮದಲ್ಲಿ ಪತಿಪರಾಯಣಿ ದಾಕ್ಷಾಯಿಣಿ ಪತಿಗಾದ ಅವಮಾನ ತಾಳಲಾಗದೆ ನೊಂದು ಮುಂದಿನ ಜನ್ಮದಲ್ಲಿ ಶಿವನೇ ತನ್ನ ಪತಿಯಾಗಿ ಬರಲಿ ಎಂದು ಪ್ರಾರ್ಥಿಸುತ್ತಾ
ಅಗ್ನಿಯಲ್ಲಿ ದಹಿಸಿದ್ದಳು. ನಾವು ಶಿವನೊಡನೆ ಆಕೆಯ ವಿವಾಹವನ್ನು ಮಾಡಿಸುತ್ತೇವೆ, ನೀವು ಚಿಂತಿಸುವುದು ಬೇಡ ಎಂದು ಹೊರಟು ಹೋಗುತ್ತಾರೆ. ನಂತರ ಪರ್ವತರಾಜನು ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಶಿವನು ಕಣ್ಣು ತೆರೆದು ಏನು ಬೇಕೆಂದು ಕೇಳಿದಾಗ, ನನ್ನ ಮಗಳು ಪಾರ್ವತಿಯು ನಿನಗಾಗಿ ಜನ್ಮ ತಾಳಿದ್ದಾಳೆ, ಅವಳನ್ನು ನೀವು ವಿವಾಹವಾಗಬೇಕೆಂದು ಕೇಳಿಕೊಳ್ಳುತ್ತಾನೆ. ಆದರೆ ಶಿವನು ಎಷ್ಟು ವರ್ಷಗಳಾದರೂ ಪಾರ್ವತಿಯೊಂದಿಗಿನ ತನ್ನ ವಿವಾಹವನ್ನು ಒಪ್ಪುವುದಿಲ್ಲ. ಕೊನೆಗೆ ದೇವಾನುದೇವತೆಗಳು ಶಿವನನ್ನು ಪ್ರಾರ್ಥಿಸುತ್ತಾರೆ. ಎಲ್ಲರೂ ಮಹಾದೇವ ಪಾರ್ವತಿಯನ್ನು ವಿವಾಹ ಆಗಲೇಬೇಕೆಂದು ಬೇಡಿಕೊಳ್ಳುತ್ತಾರೆ. ಕಡೆಗೂ ದೇವಾನುದೇವತೆಗಳ ಮಾತಿಗೆ ಶಿವ ಒಪ್ಪಿಗೆ ಸೂಚಿಸುತ್ತಾನೆ. ಆದರೆ ತಕ್ಷಣಕ್ಕೆ ಅದು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಶಿವನನ್ನು ಪ್ರಾರ್ಥಿಸಿದ ಹಿಮವಂತನು, ಪರಮೇಶ್ವರ, ನನ್ನ ಮಗಳನ್ನು ಅಲ್ಲಿಯ ತನಕ ನಿನ್ನ ಸೇವೆ ಮಾಡಲು ಕಳುಹಿಸುತ್ತೇನೆ ಎಂದು ವಿನಂತಿಸಿಕೊಂಡಾಗ ಶಿವನು, ನಿನ್ನ ಮಗಳು ಪಾರ್ವತಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ, ಆದರೆ ನನ್ನ ಮುಂದೆ ಬೇಡ, ನಾನು ತಪಸ್ಸಿನಲ್ಲಿ ನಿರತನಾಗಿರುವೆ, ನನ್ನ ತಪಸ್ಸಿಗೆ ಯಾವುದೇ ಕಾರಣಕ್ಕೂ ಭಂಗ ಬರುವಂತಿಲ್ಲ ಎಂದು ತಿಳಿಸುತ್ತಾನೆ. ನಂತರ ಪರ್ವತರಾಜನ ಮಗಳಾದ ಪಾರ್ವತಿಯು ಪ್ರತಿನಿತ್ಯವೂ ಮುಂಜಾನೆಯೇ ತನ್ನ ಇಬ್ಬರು ಸಖಿಯರೊಡನೆ ಗಂಗಾವತರಣ ಸ್ಥಳಕ್ಕೆ ಬಂದು ಭಕ್ತಿಯಿಂದ ಶಿವನ ಸೇವೆ ಮಾಡುತ್ತಿದ್ದಳು. ಪಾರ್ವತಿಯು ಗಂಗಾ ನದಿಯಿಂದ ನೀರನ್ನು ತಂದು ಶಿವನ ಪಾದ ತೊಳೆದು ಭಕ್ತಿಯಿಂದ ಪೂಜಿಸುತ್ತಿದ್ದಳು. ಪಾರ್ವತಿಯು ಜಗತ್ ಪ್ರಸಿದ್ಧ ಸುಂದರಿಯಾದರೂ ಶಿವನು ಅವಳಿಗೆ ಮನಸೋಲಲಿಲ್ಲ. ಸ್ವರ್ಗಲೋಕದಲ್ಲಿ ತಾರಕಾಸುರ ಹಾಗೂ ರಾಕ್ಷಸರ ಉಪಟಳ ಹೆಚ್ಚಾಯಿತು. ಶಿವನ ಮದುವೆ ಬೇಗನೆ ಪಾರ್ವತಿಯ ಜೊತೆಗೆ ನಡೆಯಲೇಬೇಕಿತ್ತು. ಅವರಿಬ್ಬರಿಗೆ ಜನಿಸುವ ಪುತ್ರನಿಂದ ಮಾತ್ರ ತಾರಕಾಸುರನ ಸಂಹಾರವಿದ್ದುದರಿಂದ ಈಗ ಏನು ಮಾಡಬೇಕೆಂದು ದೇವತೆಗಳಿಗೆ ತಿಳಿಯಲಿಲ್ಲ. ಪಾರ್ವತಿಯು ನಿತ್ಯವೂ ಬಂದು ಶಿವನ ಸೇವೆ ಮಾಡಿ ಹಿಂದೆಗುತ್ತಿದ್ದಳು. ಈ ಸಮಯ ಸಾಧಿಸಿ ದೇವತೆಗಳು ವಸಂತ ಮನ್ಮಥರನ್ನು ಅಲ್ಲಿಗೆ ಕಳುಹಿಸಿ ಶಿವನಿಗೆ ಚಿತ್ತ ವಿಕಾರವನ್ನುಂಟು ಮಾಡಿಸಿದರು. ಶಿವನ ಮೂರನೆಯ ಕಣ್ಣಿನ ಅಗ್ನಿಯಿಂದ ಮನ್ಮಥನು ಸುಟ್ಟು ಬೂದಿಯಾದನು. ಪಾರ್ವತಿಯು ಉಗ್ರ ತಪಸ್ಸು ಮಾಡಿ ಶಿವನೇ ಪತಿಯಾಗಬೇಕೆಂದು ಹಠ ಹಿಡಿದಳು. ದೇವತೆಗಳ ಪ್ರಾರ್ಥನೆ, ಪಾರ್ವತಿಯ ಅಚಲ ಪ್ರೇಮಗಳಿಗೆ ಒಲಿದ ಶಿವನು ಆಕೆಯನ್ನು ಒರೆಸಲು ಒಪ್ಪಿದನು. ನಂತರ ಬಗೆ ಬಗೆಯಿಂದ ಶಿವನು ಪಾರ್ವತಿಯನ್ನು ಪರೀಕ್ಷಿಸಿದನು. ಶಿವೆಯು ಶಿವನ ಎಲ್ಲಾ ಪರೀಕ್ಷೆಗಳಲ್ಲೂ ಗೆದ್ದು ಅವನ ಮನವನ್ನೂ ಗೆದ್ದಳು. ಮುಂದೆ ಶಿವ ಪಾರ್ವತಿಯರ ಕಲ್ಯಾಣ ಮಹೋತ್ಸವವು ಎಲ್ಲಾ ದೇವತೆಗಳ ಸಮ್ಮುಖದಲ್ಲಿ ಅತ್ಯಂತ ವೈಭವದಿಂದ ನಡೆಯುತ್ತದೆ. ದೇವ ಸೇನಾನಿಯಾದ ಷಣ್ಮುಖನ ಜನನಕ್ಕಾಗಿ ದೇವತೆಗಳು ಮತ್ತೆ ಶಿವನನ್ನು ಪ್ರಾರ್ಥಿಸುತ್ತಾರೆ. ಶಿವನು ತೇಜಸ್ಸನ್ನು ಧರಿಸಲು ಎಲ್ಲರೂ ಹೆದರಿದರು. ಗಂಗೆಯು ಅದನ್ನು ತನ್ನಲ್ಲಿ ಇಟ್ಟು ಬೆಳೆಸಿದಳು. ನವಜಾತ ಶಿಶುವಿಗೆ ಕೃತ್ತಿಕೆಯರು ಹಾಲು ಕೊಟ್ಟು ಸಲಹಿದರು. ಪಾರ್ವತಿಯು ಕುಮಾರನನ್ನು ಮುದ್ದಿಸಿದಳು. ಮುಂದೆ ಆತನೇ ದೇವ ಸೇನಾಪತಿಯಾಗಿ ತಾರಕಾಸುರ ವಧೆಯನ್ನು ಮಾಡಿದನು. ಹೀಗೆ ಗಿರಿಜಾ ಕಲ್ಯಾಣದಿಂದ ಲೋಕ ಕಲ್ಯಾಣವಾಯಿತು. ಯಾರು ಶ್ರದ್ಧಾ ಭಕ್ತಿಗಳಿಂದ ಪಾರ್ವತಿ ಕಲ್ಯಾಣ ಪ್ರಸಂಗವನ್ನು ಪಠಿಸುವರೋ ಕೇಳುವರೋ ಅವರಿಗೆ ದೇವಿಯ ದಿವ್ಯ ಕೃಪೆ ದೊರೆತು ಮಂಗಳವಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.